ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ. ಭಾರತ ಕಂಡ ಅತ್ಯದ್ಭುತ ವ್ಯಕ್ತಿಗಳಲ್ಲಿ ಇವತ್ತಿಗೂ ಯುವಜನತೆಗೆ ತನ್ನ ಚಿಂತನೆಗಳ ಮೂಲಕ, ಹೋರಾಟದ ಮೂಲಕ, ಸಂಘಟನೆ ಮೂಲಕ, ಸಂಘರ್ಷದ ಮೂಲಕ ಬಡವರಿಗೆ, ದೀನರಿಗೆ, ದಲಿತರಿಗೆ, ನಿಮ್ಮ ವರ್ಗದವರಿಗೆ, ಶೋಷಿತರಿಗೆ ಧ್ವನಿಯಾಗಿರುವಂತಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮ ನಡುವಿನ ಒಬ್ಬ ಶರಣ ಅಂದರೆ ತಪ್ಪಾಗಲಿಕ್ಕಿಲ್ಲ. ಅವರ ಚಿಂತನೆಗಳು, ಅವರ ಆಲೋಚನೆಗಳು, ಅವರ ಓದಿದ ಜ್ಞಾನದ ಹರವು ಎಂಥವರಿಗೂ ಹುಬ್ಬೇರಿಸುವಂತೆ ಮಾಡುತ್ತವೆ. ಅಂಬೇಡ್ಕರ್ ಅವರ ಚಿಂತನೆಗಳನ್ನು, ಅವರ ಆಲೋಚನೆಗಳನ್ನು ನಮ್ಮ ಬದುಕಿಗೆ ಮಾರ್ಗವಾಗಿ ಇಟ್ಟುಕೊಂಡು ಹೋದರೆ ಖಂಡಿತವಾಗಿಯೂ ನಮ್ಮ ಬದುಕನ್ನು ಅತ್ಯಂತ ಸುಲಭವಾಗಿ ಗೆಲ್ಲಬಲ್ಲೆವು. ಅವರ ಬದುಕಿನಲ್ಲಿ ಕಂಡುಂಡ ನೋವುಗಳು, ಅವಮಾನಗಳು, ಕ್ಷಣ ಕ್ಷಣಕ್ಕೂ ಜರ್ಜರಿತಗೊಳಿಸುತ್ತಿದ್ದ ಈ ದೇಶದ ಮನುವಾದಿ ಸಿದ್ಧಾಂತ ಅವರನ್ನು ನಖಶಿಖಾಂತವಾಗಿ ವಿರೋಧಿಸುತ್ತಾ ಬಂದರೂ ಕೂಡ, ಹೆದರದಿರು ಮನವೇ, ಬೆದರದಿರು ತನುವೇ, ನಿಜವನರಿತು ನಿಶ್ಚಿಂತನಾಗಿರು, ಫಲವಾದ ಮರಕ್ಕೆ ಕಲ್ಲಲ್ಲಿ ಇಡುವರೊಂದು ಕೋಟಿ, ಫಲವಾದ ಮರಕ್ಕೆ ಕಲ್ಲಲ್ಲಿ ಇಡುವರೊಂದು ಕೋಟಿ, ಎಲ್ಲವಾದ ಮರಕ್ಕೆ ಇಡುವನಾರನೂ ಕಾಣೆ ಎನ್ನುವ ಗಟ್ಟಿಯಾದ ನಿಲುವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಲ್ಲಿ ಇತ್ತು. ಹಾಗಾಗಿಯೇ ಅವರು ಮರ್ಯಾಗದ ಸೂರ್ಯ ರೀತಿಯೊಳಗೆ, ಸೂರ್ಯನ ರೀತಿಯೊಳಗಡೆ ಇಡೀ ರಾಷ್ಟ್ರವ್ಯಾಪಿ ಅಲ್ಲ, ಇಡೀ ವಿಶ್ವದ ತುಂಬೆಲ್ಲ ಅಂಬೇಡ್ಕರ್ ಅವರ ಚಿಂತನೆಗಳು ಒಂದೇ ಸಮ ಓಡಾಡ್ತಾ ಇವೆ. ಆ ಚಿಂತನೆಯ ಅವರ ಮೂಲ ತತ್ವಗಳನ್ನು, ಒಂದು 20 ಅಂಶಗಳನ್ನು ಅವರೇ ಹಿಂದೂ ಧರ್ಮವನ್ನು ತೊರೆದು ಬೌದ್ಧ ಧರ್ಮಕ್ಕೆ ಹೋಗುವಾಗ ಅವರು ಮಾಡಿಕೊಂಡಂಥ ನಿರ್ಣಯಗಳು ಏನಿದ್ದು ಅಂತ ಅನ್ನೋದು ತುಂಬ ಗಮನಾರ್ಹವಾಗಿ ನಾವೆಲ್ಲ ಗಮನಿಸಬೇಕಾದಂತಹ ಸಂಗತಿಗಳಿವೆ. ಆ ಸಂಗತಿಗಳ ಕುರಿತು, 20 ಅಂಶದ ವಿಚಾರಗಳ ಕುರಿತು ನಾನು ನಿಮ್ಮೊಂದಿಗೆ ಸ್ವಲ್ಪ ಹೊತ್ತು ಮಾತಾಡ ಬಯಸಿದ್ದೇನೆ. ಅವರು ಹೇಳ್ತಾರೆ, ಖಂಡಿತವಾಗಿಯೂ ನಾನು ಬ್ರಹ್ಮನನ್ನಾಗಲಿ, ವಿಷ್ಣುವನ್ನಾಗಲಿ, ಶಿವನನ್ನಾಗಲಿ ನಾನು ಆರಾಧಿಸುವುದಿಲ್ಲ, ಪೂಜಿಸುವುದಿಲ್ಲ ಮತ್ತು ನಂಬುವುದಿಲ್ಲ. ಎಷ್ಟು ಖಚಿತ ಇದೆ ನೋಡಿ. ಯಾಕಂದರೆ ಈ ಬ್ರಹ್ಮ, ವಿಷ್ಣು, ಮಹೇಶ, ಶಿವ ಇತ್ಯಾದಿಗಳು ಇವರೆಲ್ಲ ಕಾಲ್ಪನಿಕವಾಗಿರ್ತಕ್ಕಂಥವರು, ಇವು ಸೃಷ್ಟಿ ಮಾಡಿದಂಥವುಗಳು ಅನ್ನುವುದು ಅವರ ಓದಿನ ಹರವಿಗೆ ದಕ್ಕಿದೆ. ಮತ್ತು ಇನ್ನೊಂದು ಮಾತು ಹೇಳ್ತಾರೆ, ರಾಮನನ್ನಾಗಲಿ ಕೃಷ್ಣನನ್ನಾಗಲಿ ನಾನು ದೇವರೆಂದು ಭಾವಿಸುವುದಿಲ್ಲ ಮತ್ತು ವಂದಿಸುವುದಿಲ್ಲ. ಎಷ್ಟು ಸ್ಪಷ್ಟ ಇದೆ. ಇವರು ಇತಿಹಾಸದ ಪುರುಷರಿರ್ಬೋದು, ಆದರೆ ಅವರ ಚಟುವಟಿಕೆಗಳು ಪ್ರಶ್ನಾರ್ಹವಾಗಿವೆ. ಹಾಗಾಗಿ ಅವರನ್ನು ದೇವರಂತ ನಾನು ತಿಳ್ಕೊಳ್ಳೋದಿಲ್ಲ, ಅವರನ್ನು ಪೂಜೆನೂ ಕೂಡ ಮಾಡೋದಿಲ್ಲ ಅಂತ ಹೇಳ್ತಾರೆ. ಹಿಂದೂ ಧರ್ಮದ ಅನೇಕ ಹಬ್ಬಗಳಿವೆ ನೋಡಿ, ಗೌರಿ ಹಬ್ಬ ಇದೆ, ಗಣೇಶ ಹಬ್ಬ ಇದೆ, ಅವರನ್ನು ದೇವರಂತೂ ತಿಳ್ಕೋದಿಲ್ಲ, ಅವುಗಳನ್ನು ಅನುಸರಿಸಿ ನಾನು ಯಾವುದೇ ಕ್ರಿಯಾಚರಣೆ ಕೂಡ ನಾನು ಮಾಡುವುದಿಲ್ಲ ಅಂತ ಅನ್ನೋದು ಹೇಳ್ತಾರೆ. ಯಾವುದೋ ವ್ಯಕ್ತಿ ದೇವರು ಅವತಾರ ಎತ್ತು ಬಂದಾನೆ ಅಂತ ಹೇಳ್ತಾರೆ ನೋಡಿ, ಕೆಲವರು ಅವ್ರ ಮೈ ಮೇಲೆ ದೇವರು ಬರ್ತಾರೆ ಅಂತ ಹೇಳ್ತಾರೆ, ಇವನ್ನು ಕೂಡ ನಾನು ನಂಬುವುದಿಲ್ಲ ಅಂತ ಹೇಳ್ತಾರೆ. ಮತ್ತು ನೋಡಿ, ಎಲ್ಲಿಗೆ ತಂದಿಡಿತು ವೈದಿಕ ಶಾಹಿ ವ್ಯವಸ್ಥೆ ಅಂದರೆ, ಯಾರೊಳಗಡೆ ಪ್ರಜ್ಞೆಯನ್ನು ಹುಟ್ಟು ಹಾಕಿ, ಯಾರಿಗೆ ಮರುಹುಟ್ಟನ್ನು ನೀಡಿ ಚಿಂತನೆ ಮಾಡಲಿಕ್ಕೆ ಹೆಸ್ತು, ಆ ಬುದ್ಧನನ್ನೇ ವಿಷ್ಣುವಿನ 11ನೇ ಅವತಾರ ಅಂತ ಹೇಳ್ತಾರೆ. ಈ ಸಂಗತಿಯನ್ನು ನಾನು ಖಡಾಖಂಡಿತವಾಗಿ ಒಪ್ಪುವುದಿಲ್ಲ ಅಂತ ಹೇಳ್ತಾರೆ. ಮರಣ, ಎಲ್ಲರಿಗೂ ಮರಣ, ಒಂದಲ್ಲ ಒಂದು ಸಲ ಮರಣ ಇದೆ, ಸಾವು ಇದೆ ಖಂಡಿತ. ಅದರಾಗೆ ಹುಟ್ಟಿದ ಮನುಷ್ಯ ಸಾಯಲೇಬೇಕು, ಹುಟ್ಟಿದ ಪ್ರತಿಯೊಂದು ವಸ್ತು ಕೂಡ ನಮ್ಮ ಕಣ್ಮುಂದೆ ನಾಶ ಆಗಿ ಹೋಗ್ತದೆ. ಇದು ಸತ್ಯ, ವೈಜ್ಞಾನಿಕ ಸತ್ಯ. ಈ ವೈಜ್ಞಾನಿಕ ಸತ್ಯವನ್ನು ಅಲ್ಲಗಳೆದಂಥ ಈ ಮತೀಯವಾದಿಗಳು, ವೈದಿಕ ವ್ಯವಸ್ಥೆಯ ಸನಾತನಿಗಳು ನಮಗೇನೋ ಕಲ್ಪನೆಗಳನ್ನು ಹಚ್ಚಿದ್ದಾರೆ. ಇದನ್ನು ಕೂಡ ಅಂಬೇಡ್ಕರ್ರು ಸತ್ತ ಮೇಲೆ ಶ್ರಾದ್ದ ಮಾಡೋದು, ತಿಥಿ ಮಾಡೋದು, ಅವರು ಇಷ್ಟಪಟ್ಟಂಥ ಆಹಾರವನ್ನು ಒಯ್ದು ಕೊಟ್ಟು ಬರೋದು ಇತ್ಯಾದಿ ಮಾಡ್ತೀವಲ್ಲ, ಇದನ್ನು ಕೂಡ ನಾನು ನಂಬೋದಿಲ್ಲ ಅಂತ ಹೇಳ್ತಾರೆ. ನಾನು ಮತ್ತೆ ಈ ದೇಶದಲ್ಲಿ ನೋಡಿ, ಹುಟ್ಟಿದಾಗೂ ಕೂಡ ಕ್ರಿಯಾಚರಣೆ ಮಾಡಲಿಕ್ಕೆ ಒಬ್ಬ ವ್ಯಕ್ತಿ ಬರ್ತಾನೆ, ನಡುವಿನ ಜೀವನ ಇದೆಯಲ್ಲ, ಈ ಜೀವನದಲ್ಲಿ ಶುಭ ಕಾರ್ಯಗಳು, ಶುಭ ಕಾರ್ಯಗಳು ಮಾಡಲಿಕ್ಕೂ ಒಬ್ಬನು ಬರ್ತಾನೆ, ಕೊನೆಗೆ ತಿಥಿಗೂ ಕೂಡ ಒಬ್ಬ ವ್ಯಕ್ತಿನೇ ಬರ್ತಾನೆ. ಆ ವ್ಯಕ್ತಿ ಪರ್ಟಿಕ್ಯುಲರ್ ಒಂದು ಜನಾಂಗದವನಾಗಿರ್ತಾನೆ. ಇದನ್ನು ನಾನು ನಂಬೋದಿಲ್ಲ, ಇದನ್ನು ಕೂಡ ನಾನು ನನ್ನ ಬದುಕಿನಲ್ಲಿ ಪರಿಪಾಲನೆ ಮಾಡುವುದಿಲ್ಲ ಅಂತ ಹೇಳ್ತಾರೆ. ಮಾನವರೆಲ್ಲರೂ
ಬೇರೆ ಬೇರೆ ಇಲ್ಲ. ಬಸವಣ್ಣವ್ರದ್ದು ವಚನದಲ್ಲಿ ಬರುತ್ತೆ ನೋಡ್ರಿ, ಸಪ್ತ ಧಾತು ಸಮಂ ಪಿಂಡಂ ಸಮಯೂನಿ ಸಮದ್ಭವ ಅಂತ. ಮಾನವರೆಲ್ಲರೂ ಒಂದೇ ಅಂತಕ್ಕಂಥ ತತ್ವವನ್ನು ನಾನು ನಂಬ್ತೀನಿ ಮತ್ತು ಅದು ಪರಿಪಾಲನೆ ಮಾಡ್ತೀನಿ ಅಂತ ಹೇಳ್ತಾರೆ. ಮತ್ತು ಇನ್ನೊಂದು, ಈ ದೇವರ ದೃಷ್ಟಿಯಲ್ಲಿ ಸಮಾನರು ಎಲ್ಲರೂ ಇದ್ದಾರೆ, ಎಲ್ಲರೂ ಸಮಾನರು ಅಂತ ಅನ್ನೋದು ಬೇಕಾಗಿಲ್ಲ. ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಮಾನತೆ ಬರಬೇಕು, ಮನುಷ್ಯ ಮನುಷ್ಯರ ನಡುವೆ ಸಮಾನತೆ ಬರಬೇಕು. ಈ ಸಮಾನತೆ ತತ್ವವನ್ನು ನಾನು ಒಪ್ತೀನಿ. ನಾನು ಇದನ್ನು ಅಹರ್ನಿಶಿ ನನ್ನ ಬದುಕಿನುದ್ದಕ್ಕೂ ಪರಿಪಾಲನೆ ಮಾಡಲು ಪ್ರತಿಜ್ಞೆ ಮಾಡ್ತಂತ ಹೇಳ್ತಾರೆ ಅವರು. ಮತ್ತು ಮಹಾತ್ಮ ಬುದ್ಧ ಹೇಳಿದಂಥ 8 ಶೀಲದ ಅಂಶಗಳಿವೆ ನೋಡು, 8 ಶೀಲದ ಅಂಶಗಳನ್ನು ನಾನು ಪರಿಪಾಲನೆ ಮಾಡ್ತೇನೆ ಅಂತ ಹೇಳ್ತಾರೆ. ನಾನು ಇದನ್ನು ಎಂದೂ ಕೂಡ ಮರೆಯೋದಿಲ್ಲ ಅಂತ ಹೇಳ್ತಾರೆ. ಎಲ್ಲ ಪ್ರಾಣಿಗಳಲ್ಲಿ ಕರುಣೆಯಿಟ್ಟು ಅವನ್ನು ಕಾಪಾಡಲು ರಕ್ಷಿಸಲು ನಾನು ಯತ್ನಿಸುತ್ತೇನೆ ಅಂತ ಬಾಬಾ ಸಾಹೇಬರು ಹೇಳ್ತಾರೆ. ನಾನು ಸುಳ್ಳು ಹೇಳುವುದಿಲ್ಲ, ಸತ್ಯನೇ ನುಡಿತೀನಿ, ಸುಳ್ಳು ಹೇಳೋಕ್ಕೆ ಸಾಧ್ಯವಿಲ್ಲ. ನಾನು ಕಳವು ಮಾಡೋದಿಲ್ಲ, ಮತ್ತು ನಾನು ಕಾಮಾತುರನಾಗಿ ಲೈಂಗಿಕವಾಗಿ ನಾನು ಹದ್ದು ಮೀರಿ ನನ್ನ ಕಕ್ಷೆಯನ್ನು ಮೀರಿ ನಾನೆಂದು ವರ್ತನೆ ಮಾಡುವುದಿಲ್ಲ ಅಂತ ಹೇಳ್ತಾರೆ. ಮತ್ತು ಬುದ್ಧಿಗೆ ಭ್ರಮಣೆ ಭರಿಸ್ತಕ್ಕಂಥ ಒಂದು ವಸ್ತುವನ್ನು ನಾನೆಂದೂ ಸೇವಿಸುವುದಿಲ್ಲ ಅಂತ ಹೇಳ್ತಾರೆ. ಅಂದರೆ ನಶೆ ಆಗ್ತಕ್ಕಂಥ ವಸ್ತುವನ್ನು ನಾನು ಸೇವಿಸಿಲ್ಲ ಅಂತ ಹೇಳ್ತಾರೆ. ಆದರೆ ನಾವು ಇವತ್ತು ತಾಸೆರಡು ತಾಸು ನಶೆ ಅಲ್ಲ, ಇಡೀ ಬದುಕಿನುದ್ದಕ್ಕೂ ನಶೆ ಆಗ್ತಕ್ಕಂಥ ಧರ್ಮಾಂಧರಾಗಿದ್ದೇವೆ ನಾವು, ಮತಿಹೀನರಾಗಿದ್ದೇವೆ ನಾವು. ಮತ್ತು ಅದನ್ನು ಮರೆಸಲಿಕ್ಕೆ ತಾಸೆರಡು ತಾಸು ನಶೆ ಇರತಕ್ಕಂಥ ಪದಾರ್ಥವನ್ನು ಯಥೇಚ್ಛವಾಗಿ ನಾವು ಕುಡಿತಾ ಇದ್ದೇವೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ರು ತಮ್ಮ ಸಾವಿನ ಕೊನೆಯ ಗಳಿಗೆವರೆಗೂ ಕೂಡ ಒಂದು ಹನಿಯನ್ನು ಕುಡಿಲಿಲ್ಲ ಅಂತ ಅನ್ನೋದನ್ನು ನಾವು ಒಪ್ಪಬೇಕಾಗ್ತದೆ. ಅಂಬೇಡ್ಕರ್ ಅವರು ತಾವು ಹಿಂದೂ ಧರ್ಮವನ್ನು ತೊರೆದು ಬೌದ್ಧ ಧರ್ಮಕ್ಕೆ ಹೋಗುವ ಪೂರ್ವದಲ್ಲಿ ಅನೇಕ ಧರ್ಮಗಳನ್ನು ಓದಿಕೊಂಡವರು, ಅದರ ಆಳ ಅಗಲಗಳನ್ನು ತಿಳಿದುಕೊಂಡವರು. ಹಾಗಾಗಿ ಕೊನೆಗೆ ಬುದ್ಧನೇ ನನಗೆ ಅಂತಿಮ ಅಂತ ತಿಳ್ಕೊಂಡು ಅವರು ಬುದ್ಧ ಧರ್ಮಕ್ಕೆ ಹೋದರು. ಹಾಗಾಗಿ ಆ ಧರ್ಮವನ್ನು ನಾನು ಶ್ರೇಷ್ಠ ಅಂತ ಭಾವಿಸುತ್ತೇನೆ ಅಂತ ಹೇಳಿದರವರು. ನಾನು ಈ ದಿನ ಯಾವತ್ತು ನನ್ನಲ್ಲಿ ವಿಚಾರ ಬರುತ್ತದೋ ಅವತ್ತಿನ ನನ್ನ ಹೊಸ ಹುಟ್ಟು ಅಂತ ತಿಳ್ಕೊಂಡಿದ್ದೆ ಹೊರತಾಗಿ ನನ್ನ ಬರ್ತ್ ಡೇಟ್ ಅವತ್ತು ನನ್ನ ಹುಟ್ಟಿದ್ದೀನಿ ಅಂತ ನಾನು ಎಂದೂ ನಂಬುವುದಿಲ್ಲ ಅಂತ ಹೇಳಿದರು. ಆಮೇಲೆ ಮತ್ತು ಮೇಲ್ವರ್ಗದವರನ್ನು ಹೊರತುಪಡಿಸಿ ತಳಗಿರ್ತಕ್ಕಂಥ ತಳಸಮೂಹವನ್ನು ನಾನೆಂದು ಕೀಳಂತ ತಿಳ್ಕೊಳ್ಳೋದಿಲ್ಲ, ಅವರನ್ನು ಮೇಲಂತೂ ತಿಳ್ಕೊಳ್ಳೋದಿಲ್ಲ ಅನ್ನುವಂಥ ಸ್ಪಷ್ಟ 20 ಅಂಶದ ನಿಲುವುಗಳನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೊಂದಿದ್ದರು. ಜೊತೆಗೆ ಇನ್ನೊಂದು ಮಾತನ್ನು ನಾವು ಗಮನಿಸಬೇಕು, ಅಂಬೇಡ್ಕರ್ ಅವರು ಜ್ಞಾನದ ಸಮುದ್ರವಾಗಿದ್ದರು. ಅವರು ಎಲ್ಲ ವಿಷಯಗಳನ್ನು ಓದಿದ್ರು, ಅವರು ಇತಿಹಾಸವನ್ನು ಓದಿದ್ರು, ಅವರು ಭೂಗೋಲವನ್ನು ಗಮನಿಸಿದ್ರು ಅವರು ಇತಿಹಾಸ, ಭೂಗೋಲ, ಅರ್ಥಶಾಸ್ತ್ರ, ಒಬ್ಬ ಇಂಜಿನಿಯರಿಗಿರ್ತಕ್ಕಂಥ ಚಾಣಾಕ್ಷತನ ಕೂಡ ಅವರಿಗಿತ್ತು. ಅನೇಕ ಡ್ಯಾಮ್ಗಳ ಕಟ್ಟಡದ ಹಿಂದುಗಡೆ ಅವರ ಬುದ್ಧಿ ಮತ್ತೆ ಇದ್ದುದನ್ನು ನಾವು ಗೊತ್ತಾಗ್ತದೆ. ಮಹಿಳೆಯರ ಬಗ್ಗೆ ಪ್ರೀತಿ ಇತ್ತು, ಮಹಿಳೆಯರ ಬಗ್ಗೆ ಒಲವಿತ್ತು. ಅವರ ಸಲುವಾಗಿ ಹಿಂದೂ ಬಿಲ್ ಕೋಡನ್ನು ಪಾಸ್ ಮಾಡಲಿಲ್ಲ ಅನ್ನೋ ಕಾರಣಕ್ಕೆ ರಾಜೀನಾಮೆ ಕೊಟ್ಟಂಥ ಏಕೈಕ ರಾಜಕಾರಣಿ. ಅವರನ್ನು ರಾಜಕಾರಣಿ ಅನ್ನಲಿಕ್ಕೆ ಬರೋದಿಲ್ಲ ಬಿಡಿ, ಇವತ್ತಿನ ರಾಜಕಾರಣನೇ ಬೇರೆ, ಇವತ್ತಿನ ರಾಜಕಾರಣಿಗಳೇ ಬೇರೆ. ಆದರೆ ಬಾಬಾ ಸಾಹೇಬರು ತಾತ್ವಿಕವಾಗಿ ಮತ್ತು ವೈಚಾರಿಕವಾಗಿ ಭಾಳ ಗಟ್ಟಿಗೊಂಡವರು. ಇವರ ವಿಚಾರಧಾರೆ ನಮ್ಮೆಲ್ಲರಿಗೆ ಯುವಕರಿಗೆ ಮಾರ್ಗದರ್ಶಿ ಆಗಬೇಕು. ಈ 20 ಅಂಶದ ಸೂತ್ರಗಳನ್ನು ನಾವು ಪ್ರತಿಜ್ಞೆ ಅಂತ ತಿಳ್ಕೊಂಡು ಮಾಡಿಬಿಟ್ರೆ ನಮಗೆ ಕಾಲವನ್ನು ತಡೆಯೋರು ಯಾರೂ ಇಲ್ಲ, ಗಾಳಿಯನ್ನು ಹಿಡಿಯೋರು ಎಲ್ಲೂ ಇಲ್ಲ ಅನ್ನೋ ರೀತಿಯೊಳಗಡೆ ನಮ್ಮನ್ನು ಯಾರು ಹಿಡಲಿಕ್ಕೆ ಸಾಧ್ಯವಿಲ್ಲ. ನಾವು ಅನಂತ ಅನಂತ ಅನಂತದೆಡೆಗೆ ಹೋಗ್ತೀವಿ, ಈ ಬದುಕನ್ನು ಸಾರ್ಥಕ ಮಾಡಿಸಿಕೊಳ್ತೀವಿ. ನಿಮ್ಮೆಲ್ಲರಿಗೂ ನನ್ನ ಗೌರವದ ಶರಣು, ಶರಣಾರ್ಥಿಗಳು. ನಿಮ್ಮ ವಿಶ್ವಾರಾಧ್ಯ ಸತ್ಯಂಪೇಟೆ.